ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ವಡ್ಡರಹಳ್ಳಿಯಲ್ಲಿ ಯಾವುದೇ ಕಾರಣಕ್ಕೂ ಎಂಎಸ್ಐಎಲ್ ಆರಂಭಿಸುವುದಕ್ಕೆ ಬಿಡುವುದಿಲ್ಲವೆಂದು ಮಹಿಳೆಯರು ಪಟ್ಟು ಹಿಡಿದಿದ್ದಾರೆ. ತುಮಕೂರಿನ ವಡ್ಡರಹಳ್ಳಿಯಲ್ಲಿ ಯಾವುದೇ ಕಾರಣಕ್ಕೂ ಮದ್ಯ ಮಾರಾಟಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಎಂಎಸ್ಐಎಲ್ ವತಿಯಿಂದ ಮದ್ಯ ಮಾರಾಟಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ನಡೆಯುತ್ತಿದ್ದು, ಮದ್ಯ ಮಾರಾಟವನ್ನು ವಡ್ಡರಹಳ್ಳಿಯಲ್ಲಿ ಬಿಟ್ಟು ಬೇರೆಡೆ ಎಲ್ಲಾದರೂ ಆರಂಭಿಸಲು ಅದಕ್ಕೆ ತಮ್ಮ ಅಭ್ಯಂತರವಿಲ್ಲವೆಂದು ಮಹಿಳೆಯರು ಹೇಳಿದ್ದಾರೆ. ಎಂಎಸ್ಐಎಲ್ ವತಿಯಿಂದ ನಡೆಯುತ್ತಿರುವ ಮದ್ಯ ಮಾರಾಟಕ್ಕೆ ಯಾವುದೇ ರೀತಿ ಅನುಮತಿ ನೀಡಬಾರದೆಂದು ಜಿಲ್ಲಾಡಳಿತಕ್ಕೆ ಅಬಕಾರಿ ಇಲಾಖೆ ಜೊತೆಗೆ ಮಾಜಿ ಶಾಸಕ ಸುರೇಶ್ ಗೌಡರವರಿಗೆ ಮನವಿ ಸಲ್ಲಿಸಿದ್ದಾಗಿ ಬೆಳಗುಂಬ ಗ್ರಾಮ ಪಂಚಾಯಿತಿ ಸದಸ್ಯೆ ನಾಗರತ್ನ ಹೇಳಿದ್ದಾರೆ. ಕಳೆದ 6 ತಿಂಗಳ ಹಿಂದೆಯೇ ನವಿಲೆಹಳ್ಳಿ ಕ್ರಾಸ್ನಲ್ಲಿ ಎಂಎಸ್ಐಎಲ್ ವತಿಯಿಂದ ಮದ್ಯ ಮಾರಾಟಕ್ಕೆ ವ್ಯವಸ್ಥೆ ನಡೆಯುತ್ತಿದ್ದು, ಈಗ ದಿಢೀರನ್ನೇ ನವಿಲೆಹಳ್ಳಿ ಬಿಟ್ಟು ವಡ್ಡರಹಳ್ಳಿಯಲ್ಲಿ ಆರಂಭಿಸಲು ಹೊರಟಿದ್ದು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲವೆಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಗಂಗಾಂಜನೇಯ ಹೇಳಿದ್ದಾರೆ. ಒಂದೇ ಕುಟುಂಬದವರು ವಾಸವಿರುವ ಸ್ಥಳದಲ್ಲಿ ಎಂಎಸ್ಐಎಲ್ ಆರಂಭಿಸುತ್ತಿರುವುದು ಸತ್ಯಲ್ಲ, ಬೇರೆಡೆ ಸ್ಥಳಾಂತರ ಮಾಡಿಕೊಳ್ಳಿ ಎಂದು ಆಗ್ರಹಿಸಿದರು. ರೆಗ್ಯುಲೇಷನ್ ಐತೆ, ರೆಗ್ಯುಲೇಷನ್ ಕಾಪಿ ಐತೆ, ಎಲ್ಲ ಐತೆ. ನಾವು 6 ತಿಂಗಳು ಮುಂಚೆನೇ ಇದನ್ನು ಮುನ್ನೆಚ್ಚರಿಕೆ ಕೊಟ್ಟಿದ್ದೀವಿ, ಎಲ್ಲ ಮಾಡಿದೀವಿ, ಆದರೂ ಮಾಡಿದರೆ ಅದಕ್ಕೋಸ್ಕರನೇ ನಾವೇನು ಮಾಡೋದು ಬೇಡ ಅಂತ ಹೇಳ ಆ ಜಾಗ ಬೇಡ, ಬೇರೆ ಜಾಗದಲ್ಲಿ ನೀವೆಲ್ಲನ ಮಾಡ್ಕೊಳ್ಳಿ. ನಮಗೇನು ಅದರಿಂದ ಅಭ್ಯಂತರ ಇಲ್ಲ, ಯಾಕಂದರೆ ನಮ್ಮ ನಿಮಿಟೇಲಿ ಬೇಡ. ಅದಕ್ಕೋಸ್ಕರನೇ ಅಲ್ಲಿರೋರೆಲ್ಲ ಒಂಥರ ಮುದ್ದು ಜನ, ಬೇರೆ ಯಾರೂ ಇಲ್ಲ, ಎಲ್ಲ ಒಂದೇ ಕುಟುಂಬದವರು, ಒಂದೇ ಅಣ್ಣತಮ್ಮದಿರು, ಒಂದೇ ಮನೆ ಥರ, ಒಂದೇ ಮನೆಯವರು ಇರೋದು, ಬೇರೆ ಯಾರೂ ಇಲ್ಲ. ಮುನ್ನೆಚ್ಚರಿಕೆ ಗೊತ್ತಿತ್ತು. ಮುನ್ನೆಚ್ಚರಿಕೆ ಗೊತ್ತಿದ್ದಾಗ ನಾನು ಪ್ರತಿ ತಿಂಗಳಲ್ಲೂ ಮೀಟಿಂಗ್ ಕರಿತೀನಿ, ಈ ಎಕ್ಸೈಡ್ ಡಿಪಾರ್ಟ್ಮೆಂಟ್ನೂ, ಪ್ರತಿ ಡಿಪಾರ್ಟ್ಮೆಂಟ್ನವರು ಮೀಟಿಂಗ್ ಕರಿತೀನಿ. ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಮೀಟಿಂಗ್ ಕರೆದಾಗ ನಾನು 6 ತಿಂಗಳು ಮುಂಚೆ ಒಂದು ಮೀಟಿಂಗ್ ಮಾಡಿದಾಗ ಒಂದು ಮಾಹಿತಿ ಕೇಳಿದೆ, ಏನಪ್ಪ ಈ ಥರ ತುಮಕೂರು ಇದರಲ್ಲಿ ನನ್ನ ತಾಲೂಕಿನಲ್ಲಿ ಇದು ಎಂಎಸ್ಎಲ್ ಓಪನ್ ಮಾಡ್ತೀರಾ ಅಂತ ಕೇಳಿದೆ. ಕೇಳಿದಾಗ ಇಲ್ಲ ಸರ್, ನಮ್ಗೆ ಇನ್ನೂ ಏನು ಮಾಹಿತಿ ಬಂದಿಲ್ಲ ಅಂದರು. ತಿರುಗಿ ಎರಡನೇ ಮೀಟಿಂಗ್ ಪ್ರತಿಭಟನಾಕಾರರು ಹೆಚ್ಚುವರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವಡ್ಡನಹಳ್ಳಿ ಸೇರಿದಂತೆ ಸುತ್ತಮುತ್ತಲ ಪ್ರದೇಶದ ಮಹಿಳೆಯರು ಪಾಲ್ಗೊಂಡಿದ್ದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನಲ್ಲಿ ಅಕ್ರಮ ನಡೆದಿದ್ದರೆ ಅಂತಹವರ ವಿರುದ್ಧ ಕ್ರಮ ಜರುಗಿಸಲಾಗುವುದೆಂದು ಸಚಿವ ಎಸ್ಟಿ ಸೋಮಶೇಖರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಬಳಿ ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನಲ್ಲಿ ಅಕ್ರಮ ವ್ಯವಹಾರ ನಡೆದಿದ್ದರೆ ಅಂತಹವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಈಗಾಗಲೇ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಕ್ರಮ ವ್ಯವಹಾರದ ಬಗ್ಗೆ ತನಿಖೆ ನಡೆಯುತ್ತಿದ್ದು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ನಲ್ಲಿ ಅಕ್ರಮ ವ್ಯವಹಾರ ನಡೆದಿರುವ ಬಗ್ಗೆ ದೂರು ಬಂದಿದ್ದು, 3-4 ದಿನಗಳಲ್ಲಿ ತನಿಖೆಗೆ ಆದೇಶಿಸಲಾಗುವುದು ಎಂದು ತಿಳಿಸಿದರು. 21 ಡಿಸಿಸಿ ಬ್ಯಾಂಕ್ಗಳು ಏನು ನಮ್ಮ ಕರ್ನಾಟಕದಲ್ಲಿದೆ, ಈಗ ಶಿವಮೊಗ್ಗದು ತನಿಖೆ ನಡೀತಾ ಇದೆ, ಈಗ ಕೋಲಾರದಲ್ಲಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಬ್ಯಾಂಕಲ್ಲಿ ಅವ್ಯವಹಾರ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ರೈಟಿಂಗಲ್ಲಿ ಕೊಡಬೇಕು, ಓರಲ್ಲ ಹೇಳಿದ್ರೆ ನಾನು ಅದಕ್ಕೆ ಎನ್ಕ್ವೈರಿ ಮಾಡೋದಿಲ್ಲ. ರೈಟಿಂಗಲ್ಲಿ ಕೊಡಬೇಕು, ರೈಟಿಂಗಲ್ಲಿ ಕೊಟ್ಟರು ಕೂಡ ಅವರು ಜಿನೈನ್ ಆಗಿರಬೇಕು, ಅಂಥವ್ರು ಕೊಟ್ಟರು ಮಾತ್ರ ಅದನ್ನು ತನಿಖೆ ಮಾಡಿಸ್ತೀವಿ. ಕೊಟ್ಟಿದ್ದಾರೆ ಕೋಲಾರದ್ದು, ಇನ್ನೊಂದು 2-3 ದಿವಸದಲ್ಲಿ ತನಿಖೆಗೆ ಆದೇಶ ಮಾಡ್ತೀವಿ. ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಎಲ್ಲ ಡೀಟೇಲ್ಸ್ ತನಿಖೆ ಮಾಡ್ತೀವಿ. ಅದೇನಾದ್ರು 100% ಪ್ರೂವ್ ಆದ್ರೆ. ಇನ್ನು ಈ ಸಂದರ್ಭದಲ್ಲಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಚಿವರು ಭಾಗಿಯಾಗಿದ್ದರು. ಎನ್ ಸತೀಶ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಡಳಿತ ವತಿಯಿಂದ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ವಿತರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಆಶಾ ಕಾರ್ಯಕರ್ತರಿಗೆ ಹೆಚ್ಚುವರಿ ಪ್ರೋತ್ಸಾಹಧನದ ಚೆಕ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ವಿತರಣೆ ಕಾರ್ಯಕ್ರಮದಲ್ಲಿ ಮಾಜಿ ವಿಧಾನಸಭಾ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣರೆಡ್ಡಿ ಅವರು ಮಾತನಾಡಿದರು. ಇವತ್ತು ರಾಜ್ಯದಲ್ಲಿ ಯಾರಾದರೂ ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಬ್ಬರ ನೇರ ಸಂಪರ್ಕದಲ್ಲಿ ಇದ್ದಾರೆಂದರೆ ಅದು ಆಶಾ ಕಾರ್ಯಕರ್ತೆಯರು. ಅವರನ್ನು ಗುರುತಿಸಿ ಅವರಿಗೆ ಹೆಚ್ಚುವರಿ ಪ್ರೋತ್ಸಾಹಧನವನ್ನು ನೀಡುತ್ತಿರುವ ಸಹಕಾರ ಇಲಾಖೆಯ ಸಚಿವರಾದ ಸೋಮಶೇಖರ್ ಅವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಕೆ ಸುಧಾಕರ್ ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ, ಇವತ್ತು ಹಳ್ಳಿಗಳಲ್ಲಿ, ಇವತ್ತು 1-to-1, ಇವತ್ತು ಜನರಿಗೆ ನಿರಂತರವಾಗಿ 1-to-1 ಸಂಪರ್ಕ ಇರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಆಶಾ ಕಾರ್ಯಕರ್ತರು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಂತ ಆಶಾ ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ಸಹಕಾರ ಇಲಾಖೆಯಿಂದ ಇವತ್ತು 3,000 ರೂಪಾಯಿಗಳನ್ನ ಪ್ರೋತ್ಸಾಹ ಧನ ಕೊಡಬೇಕು ಅಂತೇನು ಇವತ್ತು ಕರ್ನಾಟಕ ಸರ್ಕಾರದಿಂದ ತೀರ್ಮಾನ ತಗೊಂಡಿರ್ತಕ್ಕಂಥಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ನಮ್ಮ ಸಚಿವರಾದಂತಹ ಸೋಮಶೇಖರ್ ಅವರಿಗೂ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಸುಧಾಕರ್ ಅವರು ಕೂಡ ಇವತ್ತು ನಮ್ಮ ಜಿಲ್ಲೆಯ ಜನರ ಪರವಾಗಿ ಇವತ್ತು ವಿಶೇಷವಾದಂತಹ
ಇನ್ನು ಈ ಕಾರ್ಯಕ್ರಮದಲ್ಲಿ ಸಹಕಾರ ಇಲಾಖೆಯ ಸಚಿವರಾದ ಎಸ್ಟಿ ಸೋಮಶೇಖರ್, ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ವಿಧಾನಸಭಾ ಉಪಸಭಾಧ್ಯಕ್ಷ ಜೆಕೆ ಕೃಷ್ಣರೆಡ್ಡಿ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚಿಕ್ಕ ನರಸಿಂಹಯ್ಯ, ಜಿಲ್ಲಾಧಿಕಾರಿ ಆರ್ಲತಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಎನ್ ಸತೀಶ್, ಈಡಿಸ್ಟರ್ ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರ ವಲಯ ಅರಣ್ಯಾಧಿಕಾರಿ ರಾಮಕೃಷ್ಣಪ್ಪ ಮನೆ ಮತ್ತು ಕಚೇರಿಗಳ ಮೇಲೆ ಎಸಿಪಿ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ದಾಖಲೆಗಳನ್ನು ಪಡೆದಿದ್ದಾರೆ. ಅರಣ್ಯ ಅಧಿಕಾರಿ ರಾಮಕೃಷ್ಣಪ್ಪ ವಿರುದ್ಧ ಕೇಳಿಬಂದ ದೂರು ಹಾಗೂ ಆದಾಯಕ್ಕಿಂತ ಅಧಿಕ ಆಸ್ತಿಗಳಿಕೆ ಆರೋಪದಡಿ ಎಸಿಬಿ ದಾಳಿ ನಡೆಸಿದ್ದಾರೆ. ಶ್ರೀನಿವಾಸಪುರ ಅರಣ್ಯ ವಲಯದ ಆರ್ಎಫ್ಒ ಆಗಿ ಕಾರ್ಯನಿರ್ವಹಿಸುತ್ತಿರುವ ರಾಮಕೃಷ್ಣಪ್ಪ ಅವರ ಮನೆಗಳ ಮೇಲೆ ಮತ್ತು ಕಚೇರಿಗಳಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮುಂಜಾನೆ 4 ಗಂಟೆಯಿಂದ ನಡೆಯುತ್ತಿರುವ ಶೋಧ ಕಾರ್ಯ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಮತ್ತು ಬಂಗಾರಪೇಟೆ ವಿಜಯನಗರದಲ್ಲಿರುವ ಆರ್ಎಫ್ಒ ರಾಮಕೃಷ್ಣಪ್ಪ ಮನೆಗಳ ಮೇಲೆ ದಾಳಿ ಮತ್ತು ಮಿಟ್ಟಹಳ್ಳಿ ಗ್ರಾಮದ ಮನೆಯಲ್ಲೂ ಶೋಧ ಕಾರ್ಯ ನಡೆಯುತ್ತಿದೆ. ಬೆಳ್ಳಂ ಬೆಳಗ್ಗೆ ದಾಳಿ ನಡೆಸಿರುವ ಎಸಿಬಿ ಅಧಿಕಾರಿಗಳು ಕಚೇರಿ ಸಮಯದಲ್ಲಿ ಶೋಧ ನಡೆಸಲು ಶ್ರೀನಿವಾಸಪುರದಲ್ಲಿ ಕಾಯುತ್ತಿರುವ ಅಧಿಕಾರಿಗಳು ಭ್ರಷ್ಟಾಚಾರವೆಸಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಗಳಿಸುತ್ತಿರುವ ಆರೋಪ ಹಿನ್ನೆಲೆ ಎಸಿಬಿ ದಾಳಿ ನಡೆಸಿದ್ದಾರೆ. ಡಿವೈಎಸ್ಪಿ ಬಾಲಕೃಷ್ಣ ಬೆಂಗಳೂರು ಹಾಗೂ 7 ಮಂದಿ ಸಿಬ್ಬಂದಿಯೊಂದಿಗೆ ಪರಿಶೀಲನೆ ಹಾಗೂ ವಿಚಾರಣೆಯನ್ನು ಕೈಗೊಂಡಿದ್ದಾರೆ. ಹರ್ಷವರ್ಧನ್, ಈಡಿಸ್ಟರ್ ನ್ಯೂಸ್, ಶ್ರೀನಿವಾಸಪುರ. ಬಂಗಾರಪೇಟೆ ಎಪಿಎಂಸಿ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವಿಜಯ್ ರಾಘವರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಉಮಾದೇವಿ ಆಯ್ಕೆಯಾಗಿದ್ದಾರೆ. ಬಂಗಾರಪೇಟೆಯ ಎಪಿಎಂಸಿ ಮಾರುಕಟ್ಟೆಯ ಸಮಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ವಿಜಯ ರಾಘವರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಉಮಾದೇವಿ ಆಯ್ಕೆಯಾಗಿದ್ದಾರೆ. ಎಪಿಎಂಸಿ ಮಾರುಕಟ್ಟೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಹಶೀಲ್ದಾರ್ ಚಂದ್ರಮೌಳೇಶ್ವರ್ ಮಾಹಿತಿ ನೀಡಿ, ಒಟ್ಟು ಎಪಿಎಂಸಿ ಮಾರುಕಟ್ಟೆ ಸಮಿತಿಯಲ್ಲಿ 13 ನಿರ್ದೇಶಕರು ಮತ್ತು 3 ನಾಮನಿರ್ದೇಶಕರು ಸೇರಿ ಒಟ್ಟು 16 ಸಂಖ್ಯೆ ಸದಸ್ಯರಿದ್ದು, ಅಧ್ಯಕ್ಷರ ಸ್ಥಾನಕ್ಕೆ ವಿಜಯ ರಾಘವರೆಡ್ಡಿ, ಎಸ್ ನಾರಾಯಣಗೌಡ ಮತ್ತು ರಾಜರೆಡ್ಡಿ ಸ್ಪರ್ಧಿಸಿದ್ದು, ಈ ಮೂವರ ಪೈಕಿ ವಿಜಯ ರಾಘವರೆಡ್ಡಿ 6 ಮತಗಳು, ನಾರಾಯಣಗೌಡರು 6 ಮತಗಳು ಹಾಗೂ ರಾಜರೆಡ್ಡಿ 4 ಮತಗಳು ಪಡೆದಿದ್ದು, ವಿಜಯ ರಾಘವರೆಡ್ಡಿ 6 ಮತಗಳು, ನಾರಾಯಣಗೌಡರು 6 ಮತಗಳು ಸಮಾನವಾಗಿ ಮತ ಪಡೆದ ಕಾರಣ ಈ ಇಬ್ಬರ ಹೆಸರನ್ನು ಚೀಟಿಯಲ್ಲಿ ಬರೆದು ಲಾಟರಿ ಮೂಲಕ ಚೀಟಿಯಲ್ಲಿ ವಿಜಯ ರಾಘವರೆಡ್ಡಿ ಹೆಸರು ಬಂದ ಕಾರಣ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಚುನಾವಣೆ ಇದರಲ್ಲಿ ಭಾಗವಹಿಸಿರುವಂತಹ ನಾರಾಯಣಗೌಡ ಅವರಿಗೆ 6 ಮತಗಳು, ವಿಜಯ ರಾಘವರೆಡ್ಡಿ ಅವರಿಗೆ 6 ಮತಗಳು, ರಾಜಾರೆಡ್ಡಿ ಅವರಿಗೆ 4 ಮತಗಳು ಬಂದು ಅದಾದ ನಂತರ ನಾವು ಟೈ ಆಗಿದ್ದ ಪ್ರಯುಕ್ತ ಅದನ್ನು ನಾವು ಚೀಟಿ ಎಣಿಕೆ ಮುಖಾಂತರ ಲಾಟ್ರಿ ಸಿಸ್ಟಮ್ ಮುಖಾಂತರ ನಾವು ಅದನ್ನು ಚುನಾವಣೆ ನಡೆಸಿದಾಗ ನಾರಾಯಣಗೌಡರವರು ಇದರಲ್ಲಿ ಸೋತು ವಿಜಯ ರಾಘವರೆಡ್ಡಿಯವರು ಆ ಇದರಲ್ಲಿ ಜಯಶೀಲರಾಗಿರ್ತಾರೆ. ಹಾಗೆಯೇ ಉಮಾದೇವಿ ಅವರು 9 ಮತಗಳನ್ನು ಪಡೆದು ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಇನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಉಮಾದೇವಿ ಮತ್ತು ರಾಮಚಂದ್ರಪ್ಪ ಸ್ಪರ್ಧಿಸಿದ್ದು, ಉಮಾದೇವಿ ಅವರು 9 ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ರಾಮಚಂದ್ರಪ್ಪನವರು 7 ಮತಗಳನ್ನು ಪಡೆದರು. ಹಾಗಾಗಿ ಉಮಾದೇವಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಹಶೀಲ್ದಾರ್ ಚಂದ್ರಮೌಳೇಶ್ವರ್ ತಿಳಿಸಿದರು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಅವರು ಶುಭಾಶಯ ಕೋರಿದರು. ಎಸ್ ಗೌಡ ಅವರಿಗೆ ನಾವು ಸಹಾಯ ಮಾಡಿದಾಗ ನನ್ನ ಕ್ಷೇತ್ರದವರು ಎಲ್ಲರೂ ಕೂಡ ಪ್ರೆಸಿಡೆಂಟು ಅವ್ರಿಗೆ ಬಿಟ್ಕೊಟ್ಟಿದ್ವಿ, ವೈಸ್ ಪ್ರೆಸಿಡೆಂಟು ನಾವು ಅವ್ರಿಗೆ ಬಿಟ್ಕೊಟ್ಟಿದ್ವಿ. ಏನೇ ವಿಚಾರ ಆಮೇಲೆ ಬರ್ಬೋದು, ಅದನ್ನು ಹಂತದಲ್ಲಿ ಮಾತಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ. ದೇವ್ರು ನಮ್ಮನ್ನು ಇವತ್ತು ಕೈ ಹಿಡ್ದಿದ್ದಾರೆ, ಒಂದು ಜವಾಬ್ದಾರಿಗೆ ಬರಬೇಕು. ರೈತರ ಪರವಾಗಿರುವಂಥ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು, ರೈತರ ಪರವಾಗಿ ಹೋರಾಟ ಮಾಡಿರೋರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಈ ಭಾಗದಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂದರೆ, ಆ ಕಷ್ಟದಿಂದ ಆ ತಳಪಾಯದಿಂದ ಬಂದಿರೋವಂಥವ್ರು ಬಡವ್ರ ಪರವಾಗಿ ರೈತರ ಪರವಾಗಿ ಗಟ್ಟಿಯಾಗಿ ನಿಂತು ಕೆಲಸ ಮಾಡ್ತಾರೆ, ಎರಡೂ ಕ್ಷೇತ್ರಕ್ಕೆ ಗೌರವ ತರ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನಮಗಿದೆ. ಒಂದು ಚುನಾವಣೆ ಅಂದಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುತ್ತೆ, ಬರೋ ಅಂಥದ್ದಲ್ಲ, ಅದನ್ನೂ ಕೂಡ ನಾವು ಬಗೆಹರಿಸ್ಕೊತೀವಿ. ದೇವರು ನಮ್ಮನ್ನು ಕೈ ಹಿಡಿದಿರೋದ್ರಿಂದ ಭಾಳ ಜವಾಬ್ದಾರಿಯಾಗಿ ಜವಾಬ್ದಾರಿನ ನಿಭಾಯಿಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಇನ್ಯಾವುದೇ ವಿಚಾರ ನಾನು ಮಾಧ್ಯಮಗಳ ಮಧ್ಯೆ ನಾನು ಹೇಳ್ಕೊಳ್ಳೋಕೆ ತಯಾರಿಲ್ಲ. ಎಸ್ ಲಕ್ಷ್ಮೀಪತಿ, ಈಡಿಸ್ಟರ್ ನ್ಯೂಸ್, ಕೋಲಾರ. ಪಾವಗಡ ತಾಲೂಕು ಚಿತ್ತಗಾನಹಳ್ಳಿಯಲ್ಲಿ ಸಿಡಿಲು ಬಡಿದು ವೃದ್ಧರೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸಿಡಿಲು ಬಡಿದು ವೃದ್ಧನೊಬ್ಬ ಸಾವನ್ನಪ್ಪಿರುವ ಘಟನೆ ಪಾವಗಡ ತಾಲೂಕಿನ ಚಿತ್ತಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ.
ಹನುಮಂತರಾಯಪ್ಪ ಮೃತ ದೃಢದೈವೆ. ಮಧ್ಯಾಹ್ನ ತಮ್ಮ ಜಮೀನಿನಲ್ಲಿರುವ ಹುಣಸೆ ಮರದ ದಡಿ ವಿಶ್ರಾಂತಿ ಪಡೆಯುವ ವೇಳೆ ಮಳೆ ಬಂದ ಹಿನ್ನೆಲೆ ಸಿಡಿಲು ಕುಡಿದಿದೆ. ಪರಿಣಾಮ ಈ ವೃದ್ಧ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಎಂದು ಮೂಲಗಳು ತಿಳಿಸಿವೆ. ಮೃತರಿಗೆ 6 ಜನ ಮಕ್ಕಳಿದ್ದು ಅದರಲ್ಲಿ 3 ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳನ್ನು ಹೊಂದಿದ್ದಾರೆ. ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿ ವರದರಾಜು, ಸಬ್ ಇನ್ಸ್ಪೆಕ್ಟರ್ ಗುರುನಾಥ್, ರಾಜಸ್ವ ನಿರೀಕ್ಷಕ ರಾಜಗೋಪಾಲ್ ಬಂದು ಪರಿಶೀಲನೆ ನಡೆಸಿದರು. ನಂತರ ಪ್ರತಿಕ್ರಿಯಿಸಿದ ತಾಲೂಕು ದಂಡಾಧಿಕಾರಿ ವರದರಾಜರವರು ಈ ಕೂಡಲೇ ನೊಂದ ಕುಟುಂಬಕ್ಕೆ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಿಗ ಗಿರೀಶ್ ಇತರರು ಹಾಜರಿದ್ದರು. ಚಿಂತಾಮಣಿ ತಾಲೂಕಿನ ನಿಮ್ಮ ಕಾಯಿಲಹಳ್ಳಿ ದರ್ಗಾ ಕಮಿಟಿ ವಿರುದ್ಧ ರಾಜ್ಯ ವಕ್ಫ್ ಮಂಡಳಿಗೆ ದೂರು ನೀಡಲಾಗಿದೆ. ನಿಮ್ಮ ಕಾಯಿಲಹಳ್ಳಿ ದರ್ಗಾ ಕಮಿಟಿ ವಿರುದ್ಧ ರಾಜ್ಯ ವಕ್ಫ್ ಮಂಡಳಿಗೆ ಲಿಖಿತ ಮೂಲಕ ದೂರನ್ನು ನೀಡಲಾಗಿದೆ. ಕಳೆದ ಮೇ 31ರಂದು ತಾಲೂಕಿನ ನಿಮ್ಮ ಕಾಯಿಲಹಳ್ಳಿ ಗ್ರಾಮದ ಹಜರತ್ ಸೈಯದ್ ಜಲಾಲ್ ಕಾಕಿಶಾ ಮೌಲಾ ಬಾಬಾ ದರ್ಗಾ ಕಮಿಟಿ ಅವಧಿ ಮುಗಿದಿದ್ದು, ದರ್ಗಾಕ್ಕೆ ಕಮಿಟಿಯ ವಿರುದ್ಧ ಗ್ರಾಮದ ದಾದಾಪೀರ್ರವರು ರಾಜ್ಯ ವಕ್ಫ್ ಮಂಡಳಿಗೆ ಲಿಖಿತ ಮೂಲಕ ದೂರನ್ನು ನೀಡಿದ್ದಾರೆ. ದರ್ಗಾ ಕಮಿಟಿಯ ಅಧ್ಯಕ್ಷರು ಕಬರ್ಸ್ತಾನ್ ಕಾಂಪೌಂಡ್ ನಿರ್ಮಾಣಕ್ಕೆ ಬಂದಿದ್ದ 5 ಲಕ್ಷ ಹಣ ಅಕ್ರಮವಾಗಿ ಡ್ರಾ ಮಾಡಿ ಮತ್ತೆ ಖಾತೆಗೆ ಜಮಾವಣೆ ಮಾಡಿರುವ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ತಿಳಿಸಿದರು. ಕಳೆದ 15 ವರ್ಷಗಳಿಂದ ದರ್ಗಾ ಕಮಿಟಿ ಏನು ಕೂಡ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಶೀಘ್ರದಲ್ಲೇ ದರ್ಗಾ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿ ದರ್ಗಾ ಅನ್ನು ಅಭಿವೃದ್ಧಿಪಡಿಸಬೇಕೆಂದು ಹೇಳಲಾಗಿದ್ದು, ದರ್ಗಾ ಆವರಣದಲ್ಲಿರುವ ಕಾಜಹುಂಡಿಯ ಲೆಕ್ಕವನ್ನು ಕೂಡ ತೋರಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ದೂರಿನಲ್ಲಿ ಹೇಳಲಾಗಿದೆ. ವೆಂಕಟ ಚಲಪತಿ, ಈಡಿಸ್ಟಾರ್ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿಯಲ್ಲಿ ಎಪಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಅಧ್ಯಕ್ಷರಾಗಿ ಶ್ರೀರಾಮ್ ರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಮಂಜುನಾಥ್ ರೆಡ್ಡಿ ಆಯ್ಕೆಯಾದರು. ಎಪಿಎಂಸಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ಶ್ರೀರಾಮ್ ರೆಡ್ಡಿ, ಉಪಾಧ್ಯಕ್ಷರಾಗಿ ಮಂಜುನಾಥ್ ರೆಡ್ಡಿ ರವರು ಅಧಿಕೃತವಾಗಿ ಆಯ್ಕೆಯಾದರು. ಚಿಂತಾಮಣಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆಡಳಿತ ಮಂಡಳಿಯ 3ನೇ ಅವಧಿಗೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳಿಗೆ ಚುನಾವಣೆ ಶಾಂತಿಯುತವಾಗಿ ನಡೆಯಿತು. ಮುರುಘಾಮಲ್ಲ ಕ್ಷೇತ್ರದ ಶ್ರೀರಾಮ್ ರೆಡ್ಡಿ, ಕೋಟಗಲ್ಲ ಕ್ಷೇತ್ರದ ಮಂಜುನಾಥ್ ರೆಡ್ಡಿ ರವರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ಬೇರೆ ಯಾವ ಸದಸ್ಯರು ಸಹ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ಅಧ್ಯಕ್ಷರಾಗಿ ಶ್ರೀರಾಮ್ ರೆಡ್ಡಿ ಮತ್ತು ಉಪಾಧ್ಯಕ್ಷರಾಗಿ ಮಂಜುನಾಥ್ ರೆಡ್ಡಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಯಾದ ಡಿ ಹನುಮಂತರಾಯಪ್ಪರವರು ತಿಳಿಸಿದರು. ಈ ಸಂಬಂಧವಾಗಿ ಒಟ್ಟು 13 ಚುನಾಯಿತ ಸದಸ್ಯರ ಪೈಕಿ 12 ಚುನಾಯಿತ ಸದಸ್ಯರು ಹಾಗೂ 4 ನಾಮನಿರ್ದೇಶಿತ ಸದಸ್ಯರು ಹಾಜರಿದ್ದು, ಕರ್ನಾಟಕ ಕೃಷಿ ಮತ್ತು ಮಾರುಕಟ್ಟೆ ಕಾಯ್ದೆ ನಿಯಮ 1966 ಸೆಕ್ಷನ್ 41 ಹಾಗೂ ನಿಯಮ 44 ಪ್ರಕಾರ ಈ ದಿನ ಅಧ್ಯಕ್ಷರಾಗಿ ಶ್ರೀರಾಮ್ ರೆಡ್ಡಿ ಅವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಉಪಾಧ್ಯಕ್ಷರಾಗಿ ಶ್ರೀ ಮಂಜುನಾಥ್ ರೆಡ್ಡಿ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದನ್ನು ತಿಳಿದ ಬೆಂಬಲಿಗರು ಅವರ ಗೃಹ ಕಚೇರಿಯಲ್ಲಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಶ್ರೀರಾಮ್ ರೆಡ್ಡಿ ಮಾತನಾಡಿ, ಎಪಿಎಂಸಿ ಮಾರುಕಟ್ಟೆಯ ಅಭಿವೃದ್ಧಿಗಾಗಿ ಹೆಚ್ಚಿನ ಶ್ರಮ ವಹಿಸುತ್ತೇನೆ ಎಂದರು. ಲೋಕಸಭಾ ಸದಸ್ಯರಾದ ಲಕ್ಷ್ಮಿ ಅವರಿಗೆ ಮತ್ತು ನಮ್ಮ ಎಲ್ಲ ಸದಸ್ಯರಿಗೂ ಕೃತಜ್ಞತೆ ಮಾಡಿರುತ್ತೇನೆ. ಎಪಿಎಂಸಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಈಗಾಗಲೇ ಸುಮಾರು 75% ಕಾಮಗಾರಿಗಳು ಮುಕ್ತಾಯ ಆಗಿವೆ. ಇನ್ನು ಉಳಿದ ಅಲ್ಪ ಸ್ವಲ್ಪ ಕಾಮಗಾರಿಗಳನ್ನು ನಮ್ಮ ಅವಧಿಯಲ್ಲಿ ನಾವು ಪೂರ್ಣಗೊಳಿಸ್ತೀವಿ. ಮತ್ತು ಎಲ್ಲರೂ ನಮ್ಮ ಸದಸ್ಯರ ಎಲ್ಲರ ಕಾರ್ಯದರ್ಶಿ ಮತ್ತು ಈ ಪ್ರಾಂಗಣದಲ್ಲಿ ಯಾವುದೇ ಘಟನೆಗಳು ಆಗದಂತೆ ನಿಗಾ ವಹಿಸಿ ರೈತರಿಗೆ ಮತ್ತು ವರ್ತಕರಿಗೆ ಅನುಕೂಲವಾದ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಮಾಜಿ ಎಪಿಎಂಸಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಂತರ್ಖಾನ್, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಈರುಳ್ಳಿ ಶಿವಣ್ಣ ಸೇರಿದಂತೆ ಹಲವಾರು ಮಾಜಿ ಶಾಸಕರು ಬೆಂಬಲಿಗರು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಈಡಿಸ್ಟಾರ್ ನ್ಯೂಸ್, ಚಿಂತಾಮಣಿ. ಶ್ರೀನಿವಾಸಪುರ ಎಪಿಎಂಸಿ ಅಧ್ಯಕ್ಷರಾಗಿ ರಮೇಶ್ ಬಾಬು, ಉಪಾಧ್ಯಕ್ಷರಾಗಿ ರಾಜಣ್ಣರವರು ಅವಿರೋಧವಾಗಿ ಆಯ್ಕೆಯಾದರು. ಎಪಿಎಂಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಚುನಾವಣೆ ಅವಿರೋಧವಾಗಿ ನಡೆಯಿತು. ಇನ್ನು ಅಧ್ಯಕ್ಷರಾಗಿ ರಮೇಶ್ ಬಾಬು, ಉಪಾಧ್ಯಕ್ಷರಾಗಿ ಕಮಟಮ್ಮಪಲ್ಲಿ ರಾಜಣ್ಣ ಆಯ್ಕೆಯಾದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ರಮೇಶ್ ಬಾಬುರವರು, ಎಪಿಎಂಸಿ ಮಾರುಕಟ್ಟೆಯನ್ನು ಸರ್ವ ರೀತಿಯಲ್ಲೂ ಅಭಿವೃದ್ಧಿಪಡಿಸಿ ವ್ಯಾಪಾರ ವಹಿವಾಟಿಗೆ, ಮಾರಾಟಗಾರರಿಗೆ ಮತ್ತು ವರ್ತಕರಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು. ಮಾರುಕಟ್ಟೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಮೂಲಭೂತ ಸೌಲಭ್ಯಗಳು ಸ್ವಲ್ಪ ಮಟ್ಟಿಗೆ ತೊಂದರೆ ಇದ್ದು ಅವುಗಳನ್ನು ತುರ್ತುಗತಿಯಲ್ಲಿ ಸರಿಪಡಿಸಲಾಗುವುದು.
ನಂತರ ಮಾಜಿ ಅಧ್ಯಕ್ಷರು ಪಾಳ್ಯ ಗೋಪಾಲ್ ರೆಡ್ಡಿ ಮಾತನಾಡಿ, ಈ ಆಯ್ಕೆಯು ಸರ್ವಾನುಮತದಿಂದ ನಡೆದಿದ್ದು ಅಧ್ಯಕ್ಷರನ್ನು ಅವಿರುದ್ಧವಾಗಿ ಆಯ್ಕೆ ಮಾಡಲಾಗಿದೆ. ನಮ್ಮಲ್ಲಿ ಯಾವುದೇ ಪಕ್ಷ ಭೇದವನ್ನು ಎಣಿಸದೆ ಮಾರುಕಟ್ಟೆಯನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯಲು ಶ್ರಮಿಸುತ್ತೇವೆ ಎಂದು ತಿಳಿಸಿದರು. ಮಾರುಕಟ್ಟೆಯಲ್ಲಿ ಹಮಾಲಿ ವೃತ್ತಿ ಮಾಡುತ್ತಿರುವವರಿಗೆ ವಸತಿ ಸೌಲಭ್ಯವನ್ನು ಒದಗಿಸಲು ಆದೇಶ ಆಗಿದ್ದು, ಅದಕ್ಕೆ ಬೇಕಾದ ಅನುದಾನ ಬಿಡುಗಡೆ ಆದ ಮೇಲೆ ಅವರಿಗೆ ವಸತಿಗಳನ್ನು ನಿರ್ಮಿಸಿಕೊಡಲು ನಮ್ಮ ಕಮಿಟಿಯು ಬದ್ಧವಾಗಿದೆ ಎಂದು ತಿಳಿಸಿದರು. ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ. ಇಲ್ಲಿ ರಾಜಕೀಯ ಪಾರ್ಟಿ ಪಂಗಡ ಏನಿಲ್ಲ, ಎಲ್ಲರೂ ಸೇರಿಕೊಂಡು ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇವಾಗ ಅವರು ಡೆವಲಪ್ಮೆಂಟ್ ಬಗ್ಗೆ ಆಗ್ಬೋದು, ಇಲ್ಲ ಇಲ್ಲಿ ಎ ಪಿ ಎಂ ಸಿಲಿ ಏನೇ ಕುಂದುಕೊತ್ತಿಗಳಿದ್ರು, ಸರ್ವಾನುಮತದಿಂದ ಎಲ್ಲರನ್ನೂ ಕುರಿಸ್ಕೊಂಡು ಎಲ್ಲರೂ ಒಂದೇ ಡಿಸಿಷನ್ ತಗೊಂಡು ಮಾರುಕಟ್ಟಿನ ಒಳ್ಳೆದಾರಿ ನಡೆಸ್ಕೊಳ್ಳೋದಕ್ಕೆ ತಯಾರಿದ್ದೀರಿ. ಮತ್ತೆ ಸ್ವಲ್ಪ ಇಲ್ಲಿ ಮಾರುಕಟ್ಟೆಯಲ್ಲಿ ಸ್ವಲ್ಪ ಅನಾನುಕೂಲಗಳು, ರಸ್ತೆ ಇದೆಲ್ಲ ಶಾಸಕರನ್ನು ಎಂ ಪಿ ಅವ್ರಿಗೆ ಇಟ್ಕೊಂಡು ರಸ್ತೆ ಡೆವಲಪ್ ಮಾಡಿ ಮಾರುಕಟ್ಟೆ, ಈಗಿನ ಮಾರುಕಟ್ಟೆ ಸಾಕಾಗ್ತಾ ಇಲ್ಲ. ಮುಂದೆ ಈ ಕೆ ಸಿ ಎಲ್ಲಿ ನೀರಲ್ಲಿ ಬಂದಿದೆಲ್ಲ, ರೈತರು ಮ್ಯಾಂಗೋಗೆ ಮಾವಿನ ತೋಟಗಳಲ್ಲಿ ನೀರೆಲ್ಲ ಕಟ್ಕೊಂಡು ಮಾವಿನಕಾಯಿ ಜಾಸ್ತಿ ಪ್ರಾಡಕ್ಟ್ ಬರ್ತದೆ, ಆವಾಗ ನಮಗೆ ದಾರಿ ಸಾಕಾಗೋದಿಲ್ಲ. ಆದ್ದರಿಂದ ಪಕ್ಕದಲ್ಲಿ ಯಾವುದಾದ್ರು ರೈತರು ಇದ್ರೆ ಜಮೀನು ಸರ್ಕಾರದಿಂದ ಖರೀದಿ ಮಾಡಿ ಎ ಪಿ ಎಂ ಸಿ ಡೆವಲಪ್ ಮಾಡೋದಕ್ಕೆ ನಾವೆಲ್ಲರೂ ಸರ್ವಾನುಮತದಿಂದ ನಮ್ಮ ಡೈರೆಕ್ಟರ್ ಸೇರಿಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕಿ ತಂದು ಎ ಪಿ ಎಂ ಸಿ ಡೆವಲಪ್ ಮಾಡ್ತೀವಿ ಅಂತ ಹೇಳ್ತೇನೆ. ಹರ್ಷವರ್ಧನ್, ಈಡಿಸ್ಟರ್ ನ್ಯೂಸ್, ಶ್ರೀನಿವಾಸ್ಪುರ. ದಾಬಸ್ಪೇಟೆಯಲ್ಲಿ ರೈತರಿಗೆ ಸುರಕ್ಷಿತ ಕೀಟನಾಶಕ ಸಿಂಪಡಣೆ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ದಾಬಸ್ಪೇಟೆ ಬಳಿಯ ಪೆಂಬನಹಳ್ಳಿ ಗ್ರಾಮದಲ್ಲಿ ಭಾರತೀಯ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೃಷಿ ಇಲಾಖೆ ಮತ್ತು ಸೋಂಪುರ ರೈತ ಸಂಪರ್ಕ ಕೇಂದ್ರದ ಸಹಯೋಗದಲ್ಲಿ ರೈತರಿಗೆ ಸುರಕ್ಷಿತ ಕೀಟನಾಶಕ ಸಿಂಪಡಣೆ ಬಗ್ಗೆ ಜಾಗೃತಿ ಹಾಗೂ ಅರಿವು ಕಾರ್ಯಕ್ರಮ ಏರ್ಪಡಿಸಿದ್ದರು. ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನಿ ಮಂಜುನಾಥ್ ಹಾಗೂ ನೆಲಮಂಗಲ ಸಹಾಯಕ ಕೃಷಿ ಅಧಿಕಾರಿ ಸುಶೀಲಮ್ಮ ಉದ್ಘಾಟಿಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಕೃಷಿ ವಿಜ್ಞಾನಿ ಮಂಜುನಾಥ್ ರವರು, ಜಿಲ್ಲೆಯಲ್ಲಿ ರೈತರು ಬೆಳೆದ ಜೋಳದ ಬೆಳೆಗಳಿಗೆ ಸುಳಿ ಕೊರೆಯುವ ಹುಳು ಅಂದರೆ ಲದ್ದಿ ಹುಳುವಿನ ಕಾಟ ಹೆಚ್ಚಿದ್ದು, ರೈತರು ಈ ಉಳುವಿನ ಕಾಟದಿಂದ ಫಸಲನ್ನು ಸಂರಕ್ಷಿಸಲು ಸ್ವಗೊಬ್ಬರವಾದ ಭೂಸ ಬೆಲ್ಲದ ಜೊತೆ ರಾಸಾಯನಿಕ ಮಿಶ್ರಣ ಮಾಡಿ ಫಸಲಿಗೆ ಸಂಜೆ ಸಮಯದಲ್ಲಿ ಸಿಂಪಡಿಸಿದಾಗ ಹುಳುಗಳ ನಿಯಂತ್ರಣ ಮಾಡಲು ಸಾಧ್ಯ. ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ರಾಸಾಯನಿಕ ಮಿಶ್ರಣದ ಬಗ್ಗೆ ಸೂಕ್ತ ಮಾಹಿತಿ ಪಡೆಯಬೇಕೆಂದು ತಿಳಿಸಿದರು. ಇನ್ನು ಸೋಂಪುರ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಪ್ರತಿಮಾ ಮಾತನಾಡಿ, ರೈತರು ಆಧುನಿಕ ತಂತ್ರಜ್ಞಾನ ಬಳಸಿ ಕೃಷಿಯಲ್ಲಿ ಹೆಚ್ಚಿನ ಫಸಲು ಹಾಗೂ ಆದಾಯ ಪಡೆಯಬೇಕು. ಇಂದು ನಾವು ಪೆಮ್ಮನಹಳ್ಳಿಯ ರೈತರ ಜಮೀನಿಗೆ ಭೇಟಿ ನೀಡಿ ಅವರು ಬೆಳೆದ ಗಂಗಾ ಕಾವೇರಿ ತಳಿಯ ಮೆಕ್ಕೆಜೋಳ ಹಾಗೂ ಬೆಳೆಯನ್ನು ಕಾಡುತ್ತಿರುವ ಲದ್ದಿ ಹುಳುವಿನ ಬಗ್ಗೆ ಜಾಗೃತಿ ಹಾಗೂ ಔಷಧಿ ಸಿಂಪಡಣೆ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ ಎಂದರು. ಆಲ್ರೆಡಿ ಖರೀದಿ ಮಾಡಿ ಅವರ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಇರಿಸಿದ್ದಾರೆ. ರೈತರುಗಳು ಎಮಮೆಟಿನ್ ಬೆನ್ಝೋಯಿಟ್ ಔಷಧಿನ ಸಿಂಪರಣೆ ಮಾಡ್ಬೋದು. ಸಿಂಪರಣೆ ಮಾಡಬೇಕಾದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದಂದರೆ ಸಂಜೆ ಹೊತ್ತು ಔಷಧಿನ ಸಿಂಪರಣೆ, ಯಾಕಂದರೆ ಈ ಸೈನಿಕಗಳು ಬೆಳೆಯುವ ಹೊತ್ತು ನಿಮಗೆ ಆ ಸುಳಿ ಒಳಗೆ ಇರೋದ್ರಿಂದ ಏನಾಗುತ್ತೆ ಅಂದರೆ ನಾವು ಔಷಧಿ ಸಿಂಪರಣೆ ಮಾಡಿದಾಗ ಆ ಹುಳುಗಳು ಹತೋಟಿಗೆ ಬರಲ್ಲ. ಸಂಜೆ ಹೊತ್ತು ನಾವು ಔಷಧಿನ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹುಳುಗಳು ಆಚೆ ಬರೋದ್ರಿಂದ ನಾವು ಸಿಂಪರಣೆ ಮಾಡಿದ್ದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಈ ಎಮಾಮೆಟಿನ್ ಬೆನ್ಝೋಯಿಟ್ ಔಷಧಿನ 0.4 ಗ್ರಾಮ್ ಅಥವಾ ಅರ್ಧ ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಸಂಜೆ ಹೊತ್ತು ಈ ಹುಳುನ ಒಂದು ಮಟ್ಟಕ್ಕೆ ಹತೋಟಿ ಮಾಡ್ಬೋದು. ಇದು ಸಾಮಾನ್ಯವಾಗಿ ಒಂದು ಸಿಂಪರಣೆಗೆ ಹತೋಟಿಗೆ ಬರ್ತಕ್ಕಂಥ ಹುಳು ಅಲ್ಲ ಇದು, ಯಾಕಂದರೆ ಇದು ಒಂದು ಮರಿ ಹುಳು ಒಂದು ಹೆಣ್ಣು ಹುಳು ಒಂದು ಹೆಣ್ಣು ಪತಂಗ ಸಾಮಾನ್ಯವಾಗಿ ಒಂದು ಸಲ 1000 ಮೊಟ್ಟೆಗಳನ್ನ ಇಡುತ್ತೆ. ಅದು ಗುಂಪು ಗುಂಪಲ್ಲಿ 100-200 ಮೊಟ್ಟೆಗಳನ್ನ ಇಡೋದ್ರಿಂದ ಏನಾಗುತ್ತೆ ಅಂದರೆ ಸೊ ಈ 1000 ಮೊಟ್ಟೆಗಳೋಗಿ ಅದು ಮರಿ ಹುಳುಗಳಾಗ್ತವೆ. ಈ ಮರಿ ಹುಳುಗಳಲ್ಲಿ ಟೋಟಲಾಗಿ 6 ಹಂತಗಳಿದ್ದಾವೆ, 1-6 ಹಂತಗಳು. ಆ ವಿವಿಧ ಹಂತಗಳಲ್ಲಿ ಅದೇನು ಮಾಡ್ತವೆ, ಬೆಳೆಗಳನ್ನ ದಾಳಿ ಮಾಡಿ ಆ ಬೆಳೆಗಳನ್ನ ನಾಶ ಮಾಡ್ತಾ ಇದ್ದಾವೆ. ಸೊ ಅದಕ್ಕೆ ಏನು ಮಾಡಬೇಕು, ನಾವು ಈ ಎಮಾಮೆಕ್ಟಿನ್ ಬೆನ್ಝೋಯಿಟ್ನ ನಾವು ಮೊದಲನೇ ಸಿಂಪರಣೆಯಾಗಿ ಸಿಂಪರಣೆ ಮಾಡೋದ್ರಿಂದ ಇದನ್ನು ಹತೋಟಿಗೆ ಮಾಡ್ಬೋದು. ಎಲ್ಲಿ ಸಾವಯವ ಕೃಷಿ ಮಾಡ್ತಕ್ಕಂಥ ರೈತರುಗಳಿದ್ದಾರೆ ಅಲ್ಲಿ ನಿಮಜಾಲ್ ಅಂತ ಬರುತ್ತೆ, ನಿಮಜಾಲ್ 10,000 PPM ಅಂತ. ಇನ್ನು ಈ ವೇಳೆಯಲ್ಲಿ ಸುತ್ತಮುತ್ತಲಿನ ಗ್ರಾಮದ 6 ರೈತರಿಗೆ ಮೆಕ್ಕೆಜೋಳವನ್ನು ಕಾಡುತ್ತಿರುವ ಲದ್ದಿ ಹುಳ ಹಾಗೂ ಅವುಗಳ ನಿಯಂತ್ರಣಕ್ಕೆ ಔಷಧಿ ಸಿಂಪಡಣೆ ಇವುಗಳ ಬಗ್ಗೆ ಕೃಷಿ ಅಧಿಕಾರಿಗಳು ರೈತರೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮವನ್ನು ವಿವರಿಸಿದರು. ಲದ್ದಿ ಹುಳು ಹುಳನ ಹೇಗೆ ಹತೋಟಿಗೆ ತರಬಹುದು, ಈಗಾಗಲೇ ಎಲ್ಲ ಕಡೆ ಹರಡಿದೆ, ಮತ್ತೆ ಮುಂದೆ ಇನ್ನು ಬಿತ್ತನೆ ಮಾಡೋರ್ಗು ಇದು ಆ ಬೆಳೆಗೆ ಬರಬಾರ್ದು ಅಂತ ಈಗಲೇ ಎಲ್ಲ ಎಲ್ಲೆಲ್ಲಿ ಮುಸ್ಕಿನ ಜೋಳ ಬೆಳೀತಿದ್ದಾರೋ ಅಲ್ಲೆಲ್ಲ ಇದನ್ನು ಮಾಹಿತಿನ ರೈತರಿಗೆ ನೀಡ್ತಿದ್ದೀವಿ. ಇವತ್ತು ನಾವು ಪೆಮ್ಮನಹಳ್ಳಿ ಗ್ರಾಮದಲ್ಲಿ ಗಂಗಭೈರಣ್ಣ ಅವರ ಹೊಲದಕ್ಕೆ ಬಂದಿದ್ದೀವಿ. ಇಲ್ಲಿ ಇವರು 3 ಎಕರೆನಲ್ಲಿ ಮುಸ್ಕಿನ ಜೋಳ ಹಾಕಿದ್ದಾರೆ. ಇವ್ರಿಗೆ ಅಂದರೆ ಇಲ್ಲಿ ಎಲ್ಲ ಇಲ್ಲಿ ಸುತ್ತಮುತ್ತ ಬೆಳೆದಿರೋ ರೈತರನ್ನೆಲ್ಲ ಇಲ್ಲಿ ಸೇರಿಸಿ ಇದರದ್ದು ಸೈನಿಕ ಹುಳು ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ತಮ್ಮ ಹೆಸರು ಮೇಡಮ್?
ಪ್ರತಿಮಾ ಕೃಷಿ ಅಧಿಕಾರಿ ಸೋಮಪುರ. ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಿ ಮಂಜುನಾಥ್, ನೆಲಮಂಗಲ ಸಹಾಯಕ ಕೃಷಿ ಅಧಿಕಾರಿ ಸುಶೀಲಮ್ಮ, ಸೋಮಪುರ ಕೃಷಿ ಅಧಿಕಾರಿ ಪ್ರತಿಮಾ, ಸಹಾಯಕ ಕೃಷಿ ಅಧಿಕಾರಿಗಳಾದ ಆನಂದ್ ಕುಮಾರ್ ಸೇರಿದಂತೆ ಕೃಷಿ ಇಲಾಖೆ ಸಿಬ್ಬಂದಿಗಳು ಹಾಗೂ ರೈತರು ಇದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ದಾಬಸ್ಪೇಟೆ. ಚಿಂತಾಮಣಿ ತಾಲೂಕು ನಿಮ್ಮ ಕಾಯ್ಲಹಳ್ಳಿ ದರ್ಗದ ಅಧಿಕಾರವನ್ನು ಕಮಿಟಿಯ ಮಾಜಿ ಅಧ್ಯಕ್ಷರ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಹಸ್ತಾಂತರ ಮಾಡಲಾಗಿದೆ. ದರ್ಗಾದ ಅಧಿಕಾರದ ಉಸ್ತುವಾರಿಯನ್ನು ಖಾದರ್ ಸಾಬ್ ರವರ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಹಸ್ತಾಂತರ ಮಾಡಲಾಗಿದೆ. ಚಿಂತಾಮಣಿ ತಾಲೂಕಿನ ನಿಮ್ಮ ಕಾಯ್ಲಹಳ್ಳಿ ಅಜರತ್ ಸೈಯದ್ ಜಲಾಲ್ ಕಾಕಿಶಾ ಮೌಲಬಾಬಾ ದರ್ಗಾದ ಬೀಗದ ಕೀಗಳನ್ನು ಈ ದಿನ ದರ್ಗಾ ಆವರಣದಲ್ಲಿ ದರ್ಗಾ ಕಮಿಟಿಯ ಮಾಜಿ ಅಧ್ಯಕ್ಷರು ಮೃತರಾದ ಖಾದರ್ ಸಾಬ್ ರವರ ಮಕ್ಕಳಾದ ಅನ್ವರ್ ಪಾಷಾ, ಸನ್ನಾವುಲ್ಲಾ, ಜಿಯಾವುಲ್ಲಾ ಮತ್ತು ರಹಮತ್ತುಲ್ಲಾ ಹಾಗೂ ಮೊಮ್ಮಕ್ಕಳಾದ ಜಬ್ಬಿವುಲ್ಲಾ, ವಾಸಿವುರ್ ರೆಹಮಾನ್ ರವರಿಗೆ ನೀಡಲಾಯಿತು. ನಂತರ ಮಾತನಾಡಿದ ಜಬ್ಬಿವುಲ್ಲರವರು, ನಮ್ಮ ತಾತಂದಿರ ಕಾಲದಿಂದಲೂ ವಂಶ ಪರಂಪರೆಯಾಗಿ ದರ್ಗಾ ಮುಜುವಾರ್ ಕೆಲಸವನ್ನು ನಿರ್ವಹಿಸುತ್ತಾ ಬರುತ್ತಿದ್ದೇವೆ. ಈ ದಿನದಿಂದ ಒಂದು ವರ್ಷಗಳ ಕಾಲ ನಮಗೆ ಮುಜುವಾರ್ ಕೆಲಸ ಮಾಡಲು ಈ ಬಾರಿ ನಮ್ಮ ಕುಟುಂಬದವರಿಗೆ ಅವಕಾಶ ಸಿಕ್ಕಿದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೇವೆ ಎಂದು ತಿಳಿಸಿದರು. ಜಲಾಲ್ ಖಾಕಿಶಾಬಾಬಾಗಳು, ನಾವು ನಮ್ಮ ತಾತ ಅಬ್ದುಲ್ ಖಾದರ್ ಸಾಬ್ ಮೊಮ್ಮಗ. ನಾನು ಪ್ರತಿ 6 ವರ್ಷಕ್ಕೆ ಒಂದ್ಸತಿ ನಮ್ಮದು ಡ್ಯೂಟಿ ಬರುತ್ತೆ, ಅದು ಹಾಗೆ ಬಾಬಾ ಜಾನ್ ಅಂತವ್ರು ಮಾಡ್ತಾಯಿದ್ರು. ಈಗ ನಮ್ಮ ಡ್ಯೂಟಿ ಬಂದಿದೆ, ಅವರು ಮಗ ದೊಡ್ಡ ಮಗ ಸೈಯದ್ ಅನ್ವರ್ ಅವರು ಮಾಡ್ತಾಯಿದ್ದಾರೆ. ಈಗ ಅದೇ ನಾವು ಒಂದು ವರ್ಷವರೆಗೂ ಆ ಡ್ಯೂಟಿ ಮಾಡ್ತೀವಿ. ಹಾಗೆ ನಮ್ಮ 6 ಜನ ಅಣ್ಣ ತಮ್ಮರು ಎಲ್ಲ ಸೇರಿ 6 ಜನ ಮುಜಾವರ್ಗಳು ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಸೊ ಒನ್ ವೇ ತೊಗೊಂಡಿಲ್ಲ ಅಂದರೆ ಈಗ ಲಾಕ್ಡೌನ್ ನಡೀತದೆ, ಜನರಿಗೆ ಅದು ಇದು ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ನಾವು ಸ್ಟೇ ಮಾಡಿಸಿದ್ವಿ. ಆಗ ಈಗ ಬಂದುಬಿಟ್ಟು ಓಪನ್ ಆಗಿದೆ. ನಾವು ಈಗ ಅವರು ಬೋರ್ಡಿಂದ ಇದು ಕೊಟ್ಟಿದ್ದಾರೆ, ಫೆಸಿಲಿಟಿ ಕೊಟ್ಟಿದ್ದಾರೆ ನೋಡೋಕ್ಕೆ, ಎಲ್ಲ ಸ್ಯಾನಿಟೈಸು ಅದು ಇದು ಮಾಡಿಸಿ ಈಗ ಶುರು ಮಾಡೋದಾಗ್ಬಿಟ್ಟು ಇವತ್ತು ಓಪನ್ ಮಾಡ್ತಾ ಇದ್ದೀವಿ ಸರ್. ಖಂಡಿತವಾಗಿ ಕೊಟ್ಟಿದ್ದಾರೆ, ಪ್ರತಿ 6 ವರ್ಷಕ್ಕೆ ಒಂದ್ಸತಿ ನಾವು ಮಾಡಿ ಅಂತೇಳ್ಬಿಟ್ಟು ನಮಗೆ ಆದೇಶ ಇದೆ. ಅದು ನಮ್ಮ ತಾತ ಮಾಡ್ತಾ ಇದ್ರು, ವಂಶಪರಿಯಿಂದ ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸದಸ್ಯರಾದ ಅಸ್ಲಂ ಪಾಷಾ, ಮುನೀರ್ ಪಾಷಾ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.